ಸತಿ ಅನಸೂಯ. ಅತ್ರಿ ಮಹರ್ಷಿಯ ಮಡದಿಯಾದ ಅನಸೂಯ ದೇವಿ ತನ್ನ ಪಾತಿವ್ರತ್ಯದ ಕಾರಣದಿಂದಲೇ ಪುರಾಣದ ಪುಟಗಳಲ್ಲಿ ಸತಿ ಅನಸೂಯ ದೇವಿ ಎಂದೇ ಪ್ರಸಿದ್ಧಳಾಗಿದ್ದಾಳೆ. ಈಕೆ ಕರ್ದಮ ಋಷಿ ಮತ್ತು ದೇವ ಹುದಯರ ಮಗಳು. ಒಮ್ಮೆ ನಾರದ ಮಹರ್ಷಿಗಳು ತ್ರಿಮೂರ್ತಿಗಳ ಮುಂದೆ ಅನಸೂಯ ದೇವಿಯ ಪಾತಿವ್ರತ್ಯವನ್ನ ಹಾಡಿ ಹೊಗಳಿದರಂತೆ. ಅದನ್ನು ಕೇಳಿದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಅಸೂಯೆಗೊಂಡು ತಮ್ಮ ಪತಿಯಂದರನ್ನ ಕರೆದು ಅವಳ ಪಾತಿವ್ರತ್ಯವನ್ನ ಕೆಡಿಸಬೇಕೆಂದು ಭಿನ್ನವಿಸ್ತಾರ. ಸತಿಯರ ಮಾತನ್ನು ತಳ್ಳಿ ಹಾಕಲಾಗದೆ ಮೂವರು ಅತ್ರಿ ಮಹರ್ಷಿಗಳು ಇಲ್ಲದ ವೇಳೆಯಲ್ಲಿ ಅನಸೂಯ ದೇವಿಯ ಆಶ್ರಮಕ್ಕೆ ಹೋಗಿ ತಮ್ಮ ಅಭಿಲಾಷೆಯೊಂದನ್ನ ಈಡೇರಿಸಬೇಕೆಂದು ಕೇಳಿಕೊಳ್ತಾರೆ. ಅನಸೂಯ ಏನು ಬೇಕೆಂದು ಕೇಳಿದಾಗ ತಮಗೆ ನೀವು ಕೈಯಾರೆ ಊಟ ಬಡಿಸಬೇಕೆಂದು, ಜೊತೆಗೆ ಆ ಹೊತ್ತಿನಲ್ಲಿ ನೀವು ಸಂಪೂರ್ಣ ನಗ್ನಳಾಗಿರಬೇಕೆಂದು ಕೇಳಿಕೊಳ್ತಾರೆ. ಅನಸೂಯ ದೇವಿಗೆ ಇಕ್ಕಟ್ಟು. ಕೊಟ್ಟ ಮಾತನ್ನು ತಪ್ಪುವಂತಿಲ್ಲ. ಅವಳು ಯೋಚನೆ ಮಾಡಿ ಸರಿಯೆಂದು ಒಪ್ಪಿಕೊಂಡು ಆ ಮೂವರ ಮೇಲೂ ಮಂತ್ರಿಸಿದ ತೀರ್ಥ ಜಲವನ್ನ ಪ್ರೋಕ್ಷಿಸುತ್ತಾಳೆ. ತಕ್ಷಣವೇ ಆ ಮೂವರು ಪುಟಾಣಿ ಮಕ್ಕಳಾಗ್ತಾರೆ. ಅನಸೂಯ ದೇವಿ ಶಿಶುಗಳಿಗೆ ಉಣಬಡಿಸ್ತಾಳೆ. ಅನಸೂಯ ಪಾತಿವ್ರತ್ಯ ಕೆಡಿಸಲು ಹೋದ ಗಂಡಂದಿರು ಇನ್ನೂ ಮರಳಿ ಬರಲಿಲ್ಲವೆಂದು ತ್ರಿಮೂರ್ತಿಗಳ ಪತ್ನಿಯರು ಅವರನ್ನು ಅರಸಿಕೊಂಡು ಆಶ್ರಮಕ್ಕೆ ಬಂದು ಅಲ್ಲಿ ನಡೆಯುತ್ತಿದ್ದ ದೃಶ್ಯವನ್ನ ನೋಡಿ ಸ್ತಬ್ಧಿತರಾಗ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಅನಸೂಯ ಬಳಿ ಕ್ಷಮೆ ಕೇಳಿಕೊಳ್ತಾರೆ. ತ್ರಿಮೂರ್ತಿಗಳು ತಾವು ಮಾಡಿದ ಅಪಚಾರಕ್ಕೆ ಪ್ರಾಯಶ್ಚಿತವಾಗಿ ಅವಳ ಮಗುವಾಗಿ ಹುಟ್ಟುತ್ತೇವೆಂದು ಮಾತುಕೊಟ್ಟು ಅದರಂತೆ ದತ್ತಾತ್ರೇಯನೆಂಬ ಮಗುವಾಗಿ ಜನಿಸ್ತಾರೆ. ಇದೊಂದು ಪ್ರಸಂಗವಾದರೆ ಕೌಶಿಕನೆಂಬ ಒಬ್ಬ ಬ್ರಾಹ್ಮಣ ಮದುವೆಯಾಗಿ ಪರಮ ಪತಿವ್ರತೆಯಾದ ಮಡದಿ ಇದ್ದರೂ ಒಬ್ಬ ವೇಶ್ಯೆಯ ಒಡನಾಟ ಬೆಳೆಸಿರ್ತಾನೆ. ಅನೈತಿಕ ಸಂಬಂಧದ ಪರಿಣಾಮವಾಗಿ ಅವನಿಗೆ ಕುಷ್ಠ ರೋಗ ತಗುಲುತ್ತದೆ. ದಿನ ಕಳೆದಂತೆ ಅದು ಜಾಸ್ತಿಯಾಗಿ ಅವನ ಮೈಯೆಲ್ಲ ವ್ಯಾಪಿಸುತ್ತಾ ಹೋಗುತ್ತದೆ. ಇಂಥ ಕೊಳಕನ ಜೊತೆ ಇರಲು ಅಸಹ್ಯ ಪಟ್ಟು ಆ ವೇಶ್ಯೆ ತನ್ನ ಬಳಿಗೆ ಬರಬೇಡವೆಂದು ಅವನಿಗೆ ತಿಳಿ ಹೇಳ್ತಾಳೆ. ಆದ್ರೆ ಅವಳ ಸಂಗ ಸುಖವಿಲ್ಲದೆ ಕೌಶಿಕನಿಗೆ ಬದುಕಲು ಸಾಧ್ಯವಾಗುವುದಿಲ್ಲ. ಆದ್ರೆ ಸ್ವತಃ ಹೋಗಲು ದೇಹ ಬಲವೂ ಇಲ್ಲ. ಅವನು ತಮ್ಮ ಪತ್ನಿಯನ್ನು ಕರೆದು ತನ್ನನ್ನ ಆ ವೇಶ್ಯೆಯ ಮನೆಗೆ ಕರೆದೊಯ್ಯಲು ತಿಳಿಸ್ತಾನೆ. ಅವಳು ಗಂಡನನ್ನು ಹೊತ್ತುಕೊಂಡು ಆ ವೇಶ್ಯೆಯ ಮನೆಗೆ ತೆರಳುತ್ತಾಳೆ. ಆದ್ರೆ ನಡೆದು ಹೋಗುವ ಕಾಲು ದಾರಿಯಲ್ಲಿ ಮಾಂಡವ್ಯನೆಂಬ ಋಷಿಯ ಮೈಗೆ ಈತನ ಕಾಲು ಸೋಕುತ್ತದೆ. ಆತ ಕೋಪದಿಂದ, ಯಾರ ಕಾಲು ನನ್ನ ಮೈಗೆ ತಾಗಿತೋ ಆತ ನಾಳೆ ಸೂರ್ಯೋದಯವಾದ ತಕ್ಷಣ ಸತ್ತು ಹೋಗಲಿ ಎಂದು ಶಪಿಸುತ್ತಾರೆ. ಗಂಡನ ಸಾವಿನ ಮಾತು ಕೇಳಿ ಭಯಕಂಪಿತಳಾದ ಪತ್ನಿ ದೇವರನ್ನು ಪ್ರಾರ್ಥಿಸಿ ನಾಳೆ ಬೆಳಗಾಗುವುದೇ ಬೇಡವೆಂದು ಬೇಡಿಕೊಳ್ತಾಳೆ. ಪತಿವ್ರತೆಯ ಪ್ರಾರ್ಥನೆಗೆ ಸೂರ್ಯ ಉದಯಿಸುವುದೇ ಇಲ್ಲ. ದೇಶದ ವಾತಾವರಣ ಅಲ್ಲೋಲ ಕಲ್ಲೋಲವಾಗುತ್ತದೆ. ದೇವತೆಗಳೆಲ್ಲ ಬ್ರಹ್ಮನ ಮುಂದೆ ಹೋಗಿ ಮೊರೆ ಇಡ್ತಾರೆ. ಆಗ ಬ್ರಹ್ಮ ಅನಸೂಯ ದೇವಿಯನ್ನ ಕರೆದು ಬ್ರಾಹ್ಮಣ ಮಹಿಳೆಯನ್ನ ಮನವೊಲಿಸಿ ಸೂರ್ಯ ಉದಯಿಸುವಂತೆ ಮಾಡಲು ಕೋರಿಕೊಳ್ತಾನೆ. ಬಳಿಕ ಅನಸೂಯ ಬ್ರಾಹ್ಮಣ ಮಹಿಳೆ ಬಳಿಗೆ ಬಂದು ಆಕೆಯ ಮನಸ್ಸನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತಾಳೆ. ಅನಸೂಯ ದೇವಿ ತನ್ನ ಪಾತಿವ್ರತ್ಯದ ಮಹತ್ವದಿಂದ ಬಳಿಕ ಆ ಬ್ರಾಹ್ಮಣನನ್ನ ಬದುಕಿಸುತ್ತಾಳೆ. ಪುನರ್ಜನ್ಮದಲ್ಲಿ ಆತ ಆರೋಗ್ಯ ಪೂರ್ಣವಾದ ನವ ಯುವಕನಾಗಿ ಪತ್ನಿಯೊಂದಿಗೆ ಸುಖ ದಾಂಪತ್ಯವನ್ನು ನಡೆಸ್ತಾನೆ. ರಾಮಾಯಣದಲ್ಲಿ ಅನಸೂಯ ದೇವಿಯನ್ನ ಕುರಿತಾಗಿ ಇನ್ನೊಂದು ಉಲ್ಲೇಖವಿದೆ. ಆಕೆ ಪತಿಯಾದ ಅತ್ರಿಯೊಂದಿಗೆ ಚಿತ್ರಕೂಟದ ಒಂದು ದಟ್ಟವಾದ ಕಾನನದ ಮಧ್ಯೆ ಪ್ರಕೃತಿ ರಮಣೀಯವಾದ ಸುಂದರ ಪರಿಸರದಲ್ಲಿ ಆಶ್ರಮವಾಸವನ್ನ ಮಾಡುತ್ತಿರ್ತಾಳೆ. ರಾಮ ವನವಾಸವನ್ನು ಮಾಡುವ ಸಂದರ್ಭದಲ್ಲಿ ಸೀತೆಯೊಂದಿಗೆ ಚಿತ್ರಕೂಟಕ್ಕೆ ಬರ್ತಾನೆ. ಆಗ ಅನಸೂಯ ದೇವಿ ಅವರನ್ನು ಸತ್ಕರಿಸಿ ಸೀತೆಗೆ ಪತಿವ್ರತ ಧರ್ಮದ ಮಹತ್ವವನ್ನ ತಿಳಿಸಿಕೊಡ್ತಾಳೆ. ಹೀಗೆ ಪಾತಿವ್ರತ್ಯಕ್ಕೆ ಇನ್ನೊಂದು ಹೆಸರಾದ ಅನಸೂಯ ದೇವಿಯ ಜೀವನ ಚರಿತ್ರೆ ಭಾರತೀಯ ಮಹಿಳೆಯರಿಗೆ ನಿಜಕ್ಕೂ ಆದರ್ಶದಾಯಕ. ಇಂಥ ಪೌರಾಣಿಕ ಪುಟಗಳಲ್ಲಿ ಹುದುಗಿ ಹೋದ ಮಾಹಿತಿಗಳನ್ನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ನೈಋತ್ಯ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹತ್ತಾರು ವಿಭಿನ್ನ ಸುದ್ದಿಗಳ ಅಪ್ಡೇಟ್ ಪಡೆಯಿರಿ.